ಇವತ್ತು ಆಷಾಢ ಮಾಸದ ಮೊದಲ ಶುಕ್ರವಾರ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಾಡದೇವಿಗೆ ಆರಾಧನೆ ನಡೀತಾ ಇದೆ. ಬೆಳಗ್ಗೆಯಿಂದಲೇ ಬೆಟ್ಟಕ್ಕೆ ಬರ್ತಿದ್ದಾರೆ ಸಾವಿರಾರು ಜನ ಭಕ್ತರು. ತಾಯಿಗೆ ಪೂಜೆ ಸಲ್ಲಿಸುತ್ತಿದ್ದಾರೆ. ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ ಅದಾದ್ಮೇಲೆ ದೇವಿಗೆ ವಿಶೇಷ ಅಲಂಕಾರ ಮಾಡಿದ್ದಾರೆ. ಬೆಟ್ಟಕ್ಕೆ ಬರುವಂಥ ಭಕ್ತರಿಗೆ ಬೆಟ್ಟದ ತಪ್ಪಲಲ್ಲಿ ವಾಹನ ವ್ಯವಸ್ಥೆ, ಅಲ್ಲಿ ನಿಲ್ಲಿಸಬೇಕು ನೀವು ನಿಮ್ಮ ವೆಹಿಕಲ್ಗಳನ್ನು. ಅಲ್ಲಿಂದ ವಿಶೇಷ ಉಚಿತ ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಚಾಮುಂಡಿ ತಾಯಿಗೆ ಲಕ್ಷ್ಮಿ ಅಲಂಕಾರವನ್ನು ಮಾಡಿದ್ದಾರೆ. ಇವತ್ತು ಬಗೆ ಬಗೆಯ ಹೂಗಳಿಂದ ಇಡೀ ದೇವಸ್ಥಾನವನ್ನು ಶೃಂಗಾರ ಮಾಡಿದ್ದಾರೆ. ಬೆಟ್ಟಕ್ಕೆ ಖಾಸಗಿ ವಾಹನಗಳ ಸಂಪೂರ್ಣ ನಿಷೇಧ ಮಾಡಲಾಗಿದೆ. ನಿಮ್ಮ ವೆಹಿಕಲ್ಗಳನ್ನು ಯಾರು ತಗೊಳ್ಳೋಂಗಿಲ್ಲ. ಬೆಟ್ಟದ ಕೆಳಗೆ ನಿಲ್ಲಿಸಬೇಕು, ಅಲ್ಲಿಂದ ಮುಂದಕ್ಕೆ ಹೋಗಬೇಕು. ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ದೇವಿ ನಾರಾಯಣಿ ನಮೋಸಿದೆ. ಆಷಾಢ ಮಾಸ ಅಂತಕ್ಕಂಥ ಭಾಳ ಒಂದು ವಿಶೇಷವಾದ ಮಾಸ. ಈ ಸಂದರ್ಭದಲ್ಲಿ ದೇವರಿಗೆ ಪೂಜೆ ಮಾಡ್ತಕ್ಕಂಥದ್ದು, ಶಕ್ತಿ ಆರಾಧನೆ ಮಾಡೋದು ವಿಶೇಷ ಒತ್ತು ಕೊಟ್ಟಿರ್ತಕ್ಕಂಥ ಮಾಸ ಆಗಿ, ಯಾವುದೇ ಶುಭ ಮಂಗಳ ಕಾರ್ಯಗಳಿಲ್ಲದೇ ಇರೋದ್ರಿಂದ ಶಕ್ತಿಗೆ ಆರಾಧನೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಕೊಟ್ಟಿರ್ತಕ್ಕಂಥದ್ದು. ಎಂದಿನಂತೆ ಮಾನ್ಯಸ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥದ್ದು ಇಂದಿನ ವಿಶೇಷ. 5:30 ರಾತ್ರಿವರೆಗೂ ದರ್ಶನ ವ್ಯವಸ್ಥೆ ಏರ್ಪಾಡಾಗಿರ್ತಕ್ಕಂಥದ್ದು. ಒಡಿಶಾದಲ್ಲಿ ಪುರಿ ಜಗನ್ನಾಥನ ರಥೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ಕೊರೋನಾದಿಂದ 2 ವರ್ಷ ಪುರಿ ಜಗನ್ನಾಥ ರಥೋತ್ಸವವನ್ನು ನಿಷೇಧಿಸಿದರು. ಈ ವರ್ಷ ವಿಜೃಂಭಣೆಯಿಂದ ರಥೋತ್ಸವ ನಡೀತಿದೆ. ಜಗನ್ನಾಥನ ದರ್ಶನಕ್ಕೆ ಲಕ್ಷಾಂತರ ಜನ ಕೂಡ ಬಂದಿದ್ದರು. ಆ ದೃಶ್ಯ ನೋಡ್ತಾ ಇದ್ದೀರಾ. ಅಹಮದಾಬಾದ್ನ ಜಗನ್ನಾಥ ದೇವಸ್ಥಾನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭೇಟಿ ಕೊಟ್ಟು ಮಂಗಳಾರತಿ ಕೂಡ ನೆರವೇರಿಸಿದರು.